ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 27ನೇ ತಾರೀಕು ಡಿಸೆಂಬರ್ 2018 ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡೋಣ ಕನ್ನಡದಲ್ಲಿ. ಫ್ರೆಂಡ್ಸ್, ನೀವು ರಾವ್ ಸಿವಿಲ್ಸ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮಗೆ ನಿರಂತರವಾದ ಒಂದು KPSC ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಒಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಒಂದು ಮೋಟಿವೇಶನ್ ಥಾಟ್ನೊಂದಿಗೆ ವಿಡಿಯೋ ಹೋಗೋಣ ಫ್ರೆಂಡ್ಸ್. ಏನಪ್ಪ ಅಂದರೆ ಸಮಯ ತುಂಬ ಕಡಿಮೆ ಇದೆ, ಹಾಗಾಗಿ ಬೇರೆಯವರ ಬಗ್ಗೆ ತಲೆ ಕೆಡಿಸಲು ಕೊಳ್ಳುತ್ತಾ ಕಾಲಹರಣ ಮಾಡಬೇಡಿ ಅಂತ ಸ್ಟೀವ್ ಜಾಬ್ಸ್ ರವರು ಹೇಳಿದ್ದಾರೆ. ಸೊ ಈ ಕೋಟ್ನ ಒಂದು ಈ ಸುಭಾಷಿತದ ಒಂದು ಅರ್ಥ ಏನಪ್ಪ ಅಂದರೆ ನಮಗಿರೋ ಸಮಯ ತುಂಬ ಲಿಮಿಟೆಡ್ ಆಗಿದೆ. ಸೊ ಅದರಿಂದಾಗಿ ನಾವು ಅದನ್ನು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು, ಹಾಗೂ ನಮ್ಮ ಪ್ರೋಗ್ರೆಸ್ ಹೇಗಿರಬೇಕು ಅಂತ ಯೋಚನೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಬೇರೆಯವರು ಹೇಗಿದ್ದಾರೆ, ನಮ್ಮ ಫ್ರೆಂಡ್ಸ್ ಹೇಗಿದ್ದಾರೆ, ಪಕ್ಕದ ಮನೆಯವ್ರು ಹೇಗಿದ್ದಾರೆ, ಅವ್ರು ಹೇಗಿದ್ದಾರೆ, ಈ ಇದೆ ಅಂತೆಲ್ಲ ನಾವು ಕಂಪೇರ್ ಮಾಡ್ಕೋಬೋದು. ಸೊ ನಮ್ಮ ಜೊತೆ ನಮ್ಮನ್ನು ನಿನ್ನೆ ಹೇಗಿದ್ವಿ, ಇವತ್ತು ಹೇಗಿದ್ದೀವಿ ಅಂತ ನಾವು ನಮ್ಮನ್ನು ನಮ್ಮ ಜೊತೆ ಪ್ರೋಗ್ರೆಸ್ ಕಂಪೇರ್ ಮಾಡಿಕೊಂಡು ನಾವು ಮುಂದುವರಬೇಕಾಗುತ್ತೆ. ಸೊ ಬೇರೆಯವ್ರ ಬಗ್ಗೆ ಆದಷ್ಟು ಕಮ್ಮಿ ತಲೆ ಕೆಡಿಸ್ಕೋಬೇಕು, ಹಾಗೂ ನಮ್ಮ ಪ್ರೋಗ್ರೆಸ್ ಬಗ್ಗೆ ನಾವು ಯೋಚನೆ ಮಾಡ್ಕೊ. ಅದಕ್ಕಿಂತ ಸೆಲ್ಫಿಶ್ ಆಗಿರಬೇಕು ಅಂತಲ್ಲ, ಬೇರೆಯವರು ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಹಾಗೆ ಹಾಗೆಯೇ ಗಾಸಿಪ್ ಮಾಡೋದು ಅದೆಲ್ಲ ಆದಷ್ಟು ಕಮ್ಮಿ ಮಾಡ್ಕೊಳ್ಳೋಣ. ಎಸ್ಪೆಷಲಿ ಎಕ್ಸಾಮ್ಗಳು ಪ್ರಿಪೇರ್ ಆಗುವಾಗ ಈ ಗಾಸಿಪ್ಪು, ಈ ಮಾತಾಡೋದು, ಕಾಲಹರಣ ಮಾಡೋದು, ಹರಟೆ ಹೊಡೆಯೋದು ಇವೆಲ್ಲ ಆದಷ್ಟು ಕಮ್ಮಿ ಮಾಡಿಕೊಂಡು ನಾವು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಿಪೇರೇಷನ್ ಮಾಡೋಣ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಏನಪ್ಪ ಅಂದರೆ ರಾಜ್ಯದ 156 ತಾಲೂಕುಗಳಲ್ಲಿ ಬರ ಅಂತ ಘೋಷಿಸಾಗಿದೆ. ಸೊ 227 ತಾಲೂಕಿದೆ ನಮ್ಮ ರಾಜ್ಯದಲ್ಲಿ, ಅದರ 156 ತಾಲೂಕುಗಳು ಏನಪ್ಪ ಬರ ಘೋಷಿಸಲಾಗಿದೆ. ಸೊ ಈ ಬರ ಘೋಷಣೆ ಏನಾಗುತ್ತೆ, ಈ ಸರಿ ಮುಂಗಾರು ಮಳೆಯಲ್ಲೂ ಸಹ ಮುಂಗಾರು ಮತ್ತು ಹಿಂಗಾರು ಮಳೆ ಕೊರತೆಯಿಂದ ಈ ಬರ ಉದ್ಭವಿಸಿದೆ. ಸೊ ಇದರಿಂದಾಗಿ ಏನೆಲ್ಲ ತೊಂದರೆ ಆಗ್ಬೋದು ಅಂತ ಫಸ್ಟ್ ನೋಡ್ಕೊಳ್ಳೋಣ ಬರ ಅಂದರೆ. ಸೊ ಅದರಿಂದಾಗಿ ಫಸ್ಟ್ ನಮಗೆ ತೊಂದರೆ ಆಗೋದು ಕುಡಿಯುವ ನೀರಿನ ತೊಂದರೆ ಆಗುತ್ತೆ. ಆಯಿತಾ? ಹಾಗೇ ನಾವು ಕೃಷಿ ಚಟುವಟಿಕೆ ಬೇಕಾಗುವ ನೀರಿನಲ್ಲಿ ತೊಂದರೆ ಆಗುತ್ತೆ. ಜಾನುವಾರುಗಳಿಗೆ ಮೇವು ಸಿಗುವುದಿಲ್ಲ ಮತ್ತು ಕೃಷಿ ಕಾರ್ಮಿಕರಿಗೆ ಕೆಲಸ ಸಿಗುವುದಿಲ್ಲ. ಸೊ ಇದರೆಲ್ಲದಿಂದ ಏನಾಗುತ್ತೆ, ಜನರು ನಗರ ಪ್ರದೇಶಗಳಿಗೆ ಗುಳೆ ಹೋಗ್ತಾರೆ. ಸೊ ಇದನ್ನು ತಪ್ಪಿಸಲು ಒಂದು ಪ್ರೋಗ್ರಾಮ್ ಇದೆ, ಏನಪ್ಪ ಅಂದರೆ ನರೇಗಾ, ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಓಕೆನಾ? ಸೊ ಈ ಆ್ಯಕ್ಟ್ ಇದೆ. ಸೊ ಇದರಿಂದಾಗಿ ಏನು ಸಿಗುತ್ತೆ, ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬದ ಒಬ್ಬ ವ್ಯಕ್ತಿಗೆ 100 ದಿನದ ಒಂದು ಕೆಲಸ ಸಿಗುತ್ತೆ. ಓಕೆನಾ? ಸೊ ಈ 100 ದಿನದ ಕೆಲಸ ಸಿಗುತ್ತೆ. ಸೊ ಇದರಿಂದಾಗಿ ಅವರು ಗೂಳೆ ಹೋಗೋದು ಒಂದು ತಪ್ಪುತ್ತೆ. ಸೊ ಇದರಿಂದಾಗಿ ಅವರೊಂದು ಫಿಕ್ಸೆಡ್ ಇನ್ಕಮ್ ಅಂತ ಸಿಗುತ್ತೆ ಪ್ರತಿ ದಿವಸ. ಓಕೆನಾ? ಸೊ ಇದರಿಂದಾಗಿ ಏನಪ್ಪ ಮಾಡಬೇಕು ಅಂದರೆ ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು. ಸೊ ಇದರಿಂದಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಕೃಷಿ ಇಲಾಖೆ ಇರ್ಬೋದು, ಅಥವಾ ನಮ್ಮ ನೀರು ಸರಬರಾಜು ಮಂಡಳಿ ಇರ್ಬೋದು. ಸೊ ಇದೆಲ್ಲನೂ ಸೇರಿಕೊಂಡು ಒಂದು ಇಲಾಖೆಗಳು ಸೇರಿ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಸೊ ಆಗ್ಲೇ ಈ ಬರ ಪರಿಹಾರ ಏನೇನು ಮೆಜರ್ಸ್ ತಗೋತಾರೆ ಬರ ನಿರ್ವಹಣೆಗೆ, ಅದು ನಮಗೆ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ಸೊ ಈ ಬರ ಪೀಡಿತ ಜಿಲ್ಲೆಗಳಲ್ಲಿ ಹೇಗೆ ಇದನ್ನ ಬರ ಅದನ್ನ ಸೊಲ್ಯೂಷನ್ ಹೇಗೆ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಬರ ಪೀಡಿತ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಎಷ್ಟಿದೆ, ಅಂತರ್ಜಲ ಮಟ್ಟ ಎಷ್ಟಿದೆ, ಜಲಾಶಯಗಳ ಪರಿಸ್ಥಿತಿ ಹೇಗಿದೆ, ಮಣ್ಣಿನ ಸ್ವರೂಪ ಹೇಗಿದೆ, ಬೆಳೆದ ಬೆಳೆಗಳು ಎಷ್ಟು, ನಷ್ಟವಾದ ಬೆಳೆಗಳು ಎಷ್ಟು, ಬರಕ್ಕೆ ಕಾರಣವಾಗಿರುವ ಅಂಶಗಳು ಏನು, ಸಮಸ್ಯೆ ಪರಿಹಾರಕ್ಕೆ ಕೈಗೊಂಡಿರುವ ಕ್ರಮಗಳು ಯಾವುದು, ಹಾಗೆ ನರೇಗಾ ವತಿಯಿಂದ ನಡೆದಿರುವ ಕೆಲಸಗಳ ಅಂಕಿಅಂಶಗಳನ್ನು ಸಂಗ್ರಹಿಸಿ ಆನಂತರ ಈ ಬರ ಘೋಷಣೆಯನ್ನು ಮಾಡುತ್ತೆ. ಹಾಗೆಯೇ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಏನಪ್ಪ ಪರಿಹಾರ ಘೋಷಣೆಯನ್ನು ಮಾಡ್ತಾರೆ. ಸೊ ಈ ಒಂದು ರಿಪೋರ್ಟ್ ಇದೆ, ಒಂದು ಅಂಕಿಅಂಶ ಇದೆ. ಏನಪ್ಪ ಅಂದರೆ 2017ರಲ್ಲಿ ಕೇಂದ್ರ ಕೃಷಿ ಇಲಾಖೆಯು ರಾಜ್ಯದಲ್ಲಿ ಶಾಶ್ವತ ಬರಪೀಡಿತ ಸುಮಾರು 16 ಜಿಲ್ಲೆಗಳನ್ನು ಗುರುತಿಸಿತ್ತು. ಆಯ್ತಾನಾ? ಕರ್ನಾಟಕ ರಾಜ್ಯದಲ್ಲಿ. ಸೊ ಈ ಬರ ನಿರ್ವಹಣೆಗಾಗಿ ಶಾಶ್ವತ ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅಂತ ಒಂದು ಕೇಂದ್ರ ಕೃಷಿ ಇಲಾಖೆ ಹೇಳಿತ್ತು. ಸೊ 2000ರಿಂದ 2015ರವರೆಗೆ 10ಕ್ಕಿಂತ ಹೆಚ್ಚು ಬಾರಿ ಬರಪೀಡಿತವೆಂದು ಘೋಷಣೆಯಾಗಿರುವ ವಿವಿಧ ರಾಜ್ಯಗಳ 24 ಜಿಲ್ಲೆಗಳನ್ನು ಗುರುತಿಸಿತು. ಯಾರಂದರೆ ಕೇಂದ್ರ ಕೃಷಿ ಇಲಾಖೆ. ಅದರಲ್ಲಿ
ಕರ್ನಾಟಕ ರಾಜ್ಯದ ಜಿಲ್ಲೆಗಳದ್ದೇ ಸಿಂಹಪಾಲು ಅಂತ ಹೇಳ್ತಾರೆ. ಸೊ ಈ 16 ಜಿಲ್ಲೆ ಯಾವುದಪ್ಪ ಅಂದರೆ ಮೈಸೂರು, ಮಂಡ್ಯ, ಬಾಗಲಕೋಟೆ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬಳ್ಳಾರಿ, ಬೀದರ್, ವಿಜಯಪುರ, ದಾವಣಗೆರೆ, ಗದಗ, ಕಲಬುರಗಿ, ಹಾಸನ, ಕೋಲಾರ, ಕೊಪ್ಪಳ, ಚಿತ್ರದುರ್ಗ, ತುಮಕೂರು. ಓಕೆನಾ, ಈ 16 ಜಿಲ್ಲೆಗಳು ಪದೇ ಪದೇ ಬರಪೀಡಿತವಾಗಿಯೇ ಅಲ್ಲಿ ಕುಡಿಯುವ ನೀರು ತಾತ್ವಾರ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇದರಿಂದಾಗಿ ಒಂದು ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅಂತ ಒಂದು ಪ್ರಯತ್ನದಿಂದಾಗಿ ಈ ಮುಂಚೆ ಹೇಳಿದ್ನಲ್ಲ ಮಳೆಯ ಪ್ರಮಾಣ, ಅಂತರ್ಜಲ ಮಟ್ಟ ಇವೆಲ್ಲನೂ ಇವ್ಯಾಲ್ಯೂಷನ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ನ ಕಂಡುಹಿಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಈ ಜನರ ಗೂಳೆ ಹೋಗುವುದು ಹಾಗೂ ದನಕರುಗಳನ್ನು ಕಾಸಾಯಿ ಕಾಯಿಲೆಗಳಿಗೆ ಈ ಕ್ರೈಸಿಸ್ ಸೆಲ್ಲಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಆಯಿತಾ, ಇದ್ದಕ್ಕಿದ್ದಂಗೆ ಮೇವು ಇರಲ್ಲ, ಕುಡಿಯೋ ನೀರು ಇರಲ್ಲ, ಜನಗಳಿಗೇನೆ ಊಟ ಇರಲ್ಲ. ಸೊ ಆವಾಗ ಅವ್ರಿಗೆ ಬೇರೆ ದಾರಿ ಇರಲ್ಲ, ಈ ದನ ಕರುಗಳನ್ನು ಕಸಾಯಿ ಕಾನೆಗೆ ಮಾಡಿಬಿಡ್ತಾರೆ ರೈತರು. ಸೊ ಅದರಿಂದಾಗಿ ಈ ವರ್ಷ ಏನಪ್ಪ ಒಂದು ವಿಶಿಷ್ಟವಾದ ಒಂದು ವಿಚಿತ್ರವಾದ ಅಂದರೆ ಆಗಸ್ಟ್ 2ನೇ ವಾರದಲ್ಲಿ ಕೊಡಗು ಮಲೆನಾಡು ಕರಾವಳಿ ಪ್ರದೇಶದಲ್ಲಿ ಸುಮಾರು 118 ವರ್ಷಗಳಲ್ಲಿಯೇ ಆಗದಿರುವಷ್ಟು ಹೆಚ್ಚು ಮಳೆಯಾಯಿತು. ಬಟ್ ಹಾಗಿದ್ದರೂ ಕೂಡ ಕೆಲವು ಪ್ರದೇಶಗಳಲ್ಲಿ ಬರಪೀಡಿತ ಅಂತ ಘೋಷಿಸಲಾಗಿದೆ. ಸೊ ಈ ಥರ ಎಲ್ಲ ಒಂದು ವೈಪರೀತ್ಯವಾದ ಒಂದು ಸಿಚುಯೇಷನ್ಗಳು ಇದೆ. ಸೊ ಇದರಿಂದಾಗಿ ನಮಗೆ ಯಾರು ಫಂಡ್ ಕೊಡ್ತಾರೆ ಅಂದರೆ ರಾಷ್ಟ್ರೀಯ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ನಮಗೆ ಫಂಡ್ಸ್ ಬರುತ್ತೆ. ಓಕೆನಾ, ಓಕೆ. ಸೊ ಇದೊಂದು ನೋಡ್ಕೊಳ್ಳಿ ಫ್ರೆಂಡ್ಸ್, ಇಂಪಾರ್ಟೆಂಟು, ಬರ ಪೀಡಿತ ಪ್ರದೇಶ ಕರ್ನಾಟಕದಲ್ಲಿ ಈ ಆರ್ಟಿಕಲ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ತೀವ್ರ ಅಪೌಷ್ಟಿಕತೆ ನಿವಾರಣೆಗೆ ಮಾರ್ಚ್ 31 ಗಡುವು. ಸೊ ಇದೊಂದು ಪ್ರಾಕ್ಟಿಕ್ಯಾಲಿಟಿನ, ಮಾರ್ಚ್ 31ರಷ್ಟರಲ್ಲಿ ನಾವು ಅಷ್ಟು ಅಪೌಷ್ಟಿಕತೆಯಿಂದ ನಡೆಯುತ್ತಿರುವ ಮಕ್ಕಳನ್ನು ಪೌಷ್ಟಿಕತೆಯ ಕಡೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾ? ಶೇಕಡ 30ರಷ್ಟು ಮಕ್ಕಳಲ್ಲಿ ಅಪೌಷ್ಟಿಕತೆ ಅಂತಾರೆ. ಅಪೌಷ್ಟಿಕತೆ ಅಂದ್ರೆ ಹೇಳಿ ಮಾಲ್ ನ್ಯೂಟ್ರಿಷನ್ ಅಂತ. ಸೊ ಅವ್ರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗಬೇಕಾಗಿರುವ ಪ್ರೋಟೀನ್ಸ್ ಆಯಿತು ಹಾಗೂ ಫ್ಯಾಟ್ಸ್ ಹಾಗೂ ವಿಟಮಿನ್ಸ್ ಆಯಿತಾ ಹಾಗೂ ಇನ್ನಿತರ ಮಿನರಲ್ಗಳು ಮಕ್ಕಳಿಗೆ ಸಿಗುವುದಿಲ್ಲ. ಅವರ ಬೆಳವಣಿಗೆಯ ಟೈಮ್ನಲ್ಲಿ ಮಕ್ಕಳಿಗೆ ಹೆಚ್ಚು ಅಂಶದ ಪ್ರೋಟೀನ್, ಫ್ಯಾಟ್, ವಿಟಮಿನ್ ಹಾಗೂ ಮಿನರಲ್ಸ್ನ ಅವಶ್ಯಕತೆ ಇರುತ್ತೆ. ಆದರೆ ಅವ್ರಿಗೆ ನಾವು ಕೊಡುವ ಊಟದಲ್ಲಿ ಈ ಅಂಶಗಳು ಸಿಗದಿರುವುದಿಲ್ಲ. ಸೊ ಕೆಲವು ಒಳ್ಳೆ ಏನು ಅತ್ಯಂತ ಹೆಚ್ಚಿನ ಮಟ್ಟದ ವಿದ್ಯಾವಂತರಿಗೆ ಮಕ್ಕಳೇ ಅಪೌಷ್ಟಿಕತೆಯಿಂದ ನರಳುತ್ತಿರ್ತಾರೆ. ಯಾಕಂದರೆ ಅವ್ರಿಗೆ ಈ ಒಂದು ಸಮತೋಲನ ಆಹಾರ ಸಿಗ್ತಿಲ್ಲ. ಇವಾಗ ಜಂಕ್ ಫುಡ್ ಇಂದಾಗಿ ಇದು ಅಫೆಕ್ಟ್ ಆಗ್ತಿದೆ. ಹಾಗೆಯೇ ಒಬೆಸಿಟಿ ಮತ್ತು ಮಾಲ್ ನ್ಯೂಟ್ರಿಷನ್ ಎರಡೂ ಸಹ ಅಫೆಕ್ಟ್ ಆಗ್ತಾ ಇದೆ ಎಲ್ಲಿ ಈಗಲ ಇತ್ತೀಚಿನ ಮಕ್ಕಳಲ್ಲಿ ಆಯಿತಾ. ಮಾಲ್ ನ್ಯೂಟ್ರಿಷನು ಹೆಚ್ಚಾಗಿದೆ, ಹಾಗೆಯೇ ಒಬೆಸಿಟಿ ಅಂದರೆ ಹೆಚ್ಚು ತೂಕ ಹೊಂದಿರುವ ಮಕ್ಕಳು ಸಹ ಇದ್ದಾರೆ. ಸೊ ದೇ ಆರ್ ದ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳ್ಬೋದು. ಸೊ ಈಗ ಮಾಲ್ ನ್ಯೂಟ್ರಿಷನ್ ಅಂದರೆ ಪ್ರೋಟೀನ್ ಮಾಲ್ ನ್ಯೂಟ್ರಿಷನ್ ಅಂದರೆ ಕ್ವಾಶಿಯರ್ ಕೋರ್ ಅಂತ ಹೇಳ್ತೀವಿ. ಕ್ವಾಶಿಯರ್ ಕೋರ್ ಅಂದರೆ ಒಂದು ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್, ಹಾಗೆ ಮರಾಸ್ಮಸ್ ಅಂತ ಹೇಳ್ತೀವಿ ಮರಾಸ್ಮಸ್. ಓಕೆನಾ, ಸೊ ಕ್ವಾಶಿಯರ್ಕರ್, ಮರಾಸ್ಮಸ್. ಓಕೆನಾ, ಸೊ ಇದೆರಡು ಇಂಪಾರ್ಟೆಂಟ್ ಆಗಿ ನೀವು ಜ್ಞಾಪಕ ಇಟ್ಕೊಳ್ಳಿ. ಅಪೌಷ್ಟಿಕತೆ, ಹಾಗೆಯೇ ವಿಟಮಿನ್ ಡಿಫಿಷಿಯನ್ಸಿ ನಿಮಗೆ ನೋಡ್ಕೋಬೋದು. ವಿಟಮಿನ್ ಎಯಿಂದ ಏನು ಬರುತ್ತೆ, ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನಿಮಗೆ ನೈಟ್ ಬ್ಲೈಂಡ್ನೆಸ್, ಕಣ್ಣಿನ ದೃಷ್ಟಿಯ ತೊಂದರೆ ಅಂದರೆ ಇರುಳು ಕುರುಳು ಅಂತಾರಲ್ಲ ಆ ಥರ ನೈಟ್ ಬ್ಲೈಂಡ್ನೆಸ್. ವಿಟಮಿನ್ ಬಿಯಿಂದ ಬೆರಿ ಬೆರಿ ಬರುತ್ತೆ ಆಯಿತಾ. ವಿಟಮಿನ್ ಸಿಯಿಂದ ಡಿಫಿಷಿಯನ್ಸಿಯಿಂದ ಏನು ಬರುತ್ತೆ, ಸ್ಕರ್ವಿ ಬರುತ್ತೆ. ಹಾಗೆಯೇ ಡಿಯಿಂದ ಏನು ಬರುತ್ತೆ, ಅದು ರಿಕೆಟ್ಸ್ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಳ್ಳಿ. ಸೊ ವಿಟಮಿನ್ ಕೊರತೆಯಿಂದನೂ ಬರುತ್ತೆ, ಪ್ರೋಟೀನ್ ಕೊರತೆಯಿಂದನೂ ಬರುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ, ಸೊ ಈ ಅಪೌಷ್ಟಿಕತೆ ನಿವಾರಣೆಗೆ ಏನೆಲ್ಲ ಪ್ರೋಗ್ರಾಮ್ಸ್ ಇರುತ್ತೆ ಮಕ್ಕಳಿಗೋಸ್ಕರ ICDS ಇದೆ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ನಡೆಸ್ತಾ ಇದ್ದಾರೆ. ಅಂಗನವಾಡಿ ಕೇಂದ್ರಗಳಲ್ಲಿ ನಿರಂತರವಾದ ಒಂದು ಮಾತೃಪೂರ್ಣ ಯೋಜನೆ ಅಂತ ಇದೆ ನಮ್ಮ ಕರ್ನಾಟಕದಲ್ಲಿ. ಓಕೆನಾ, ಹಾಗೆಯೇ ಪ್ರಧಾನಮಂತ್ರಿ ಮಾತೃ
ವಂದನ ಯೋಜನಾ ಅಂತ ಇದೆ, ಓಕೆನಾ? ಸೊ ಇದೆಲ್ಲ ಸ್ಕೀಮ್ಸ್ ಇರು ಮಾತೃಪೂರ್ಣ ಇದೆ, ಹಾಗೆಯೇ ಬಹಳಷ್ಟು ಸ್ಕೀಮ್ಸ್ ಇದೆ ಈ ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಒಂದು ಒಂದು ಹೊತ್ತಿನ ಊಟವನ್ನಾದರೂ ಹೆಚ್ಚು ಪೌಷ್ಟಿಕಾಂಶವಾಗಿ ಕೊಡಬೇಕು ಅಂತ ಒಂದೊಂದು ಯೋಜನೆ ಇದೆ, ಓಕೆನಾ? ಸೊ ಇದ್ರ ಅದೇ ರೀತಿ ಹಲವಾರು ಯೋಜನೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ್ದು ಇದೆ. ಸೊ ಇದಿಷ್ಟೆಲ್ಲ ಇಂಪ್ಲಿಮೆಂಟ್ ಆದರೂ ಅಪೌಷ್ಟಿಕತೆ ನೀಗಿಲ್ಲ. ಸೊ ಅದನ್ನು ಮಾರ್ಚ್ 31 ಅದನ್ನು ತೀವ್ರ ಅಪೌಷ್ಟಿಕತೆ ಇರುವ ಮಕ್ಕಳು 30% ಅಪೌಷ್ಟಿಕತೆ ಇರುವ ಮಕ್ಕಳನ್ನು ಸರಿಪಡಿಸಬೇಕು. ಇದು ಸಾಧ್ಯವಾ? ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳಿಗೆ ಸೂಚನೆ ಬಂದಿದೆಯಂತೆ. ಸೊ ಇದೊಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ತಗೊಂಡು ಸ್ಟೆಪ್ಸ್ ಮಾಡಿಕೊಂಡು ಹೋಗಬೇಕಾಗತ್ತೆ, ಓಕೆನಾ? ಸೊ ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂದರೆ, ಈ ವರ್ಷ H1N1 72 ಬಲಿ ಅಂತ ಹೇಳ್ತಾ ಇದ್ದಾರೆ. ಸೊ H1N1 ಅಂತ ಏನು ಅಂದರೆ ತಿಳ್ಕೊಳ್ಳೋಣ. ಸೊ ಇದು ವೈರಸ್ನಿಂದಾಗಿ ಉಂಟಾಗುವ ಒಂದು ಸೋಂಕು, ಆಯಿತಾ? ಇದೊಂದು ಸಾಂಕ್ರಾಮಿಕ ರೋಗ. ಇಟ್ ಈಸ್ ಎ ಕಮ್ಯುನಿಕೇಬಲ್ ಡಿಸೀಸ್, ಅಂದರೆ ಒಬ್ಬರಿಂದ ಸಾಂಕ್ರಾಮಿಕ ಅಂದರೆ ಏನಪ್ಪ, ಒಬ್ಬರಿಂದ ಒಬ್ಬರಿಗೆ ಹರಡಬಲ್ಲದು, ಓಕೆನಾ? ಈ BP ಶುಗರ್ ಎಲ್ಲ ಸಾಂಕ್ರಾಮಿಕವಲ್ಲದ ರೋಗಗಳು. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ, ಓಕೆನಾ? ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ, NCD, BP, ಶುಗರು, ಹಾರ್ಟ್ ಡಿಸೀಸ್ ಎಲ್ಲ. ಬಟ್ ಇದು ಬಂದು ಈ ಥರ H1N1 ಅಂತ, ಇದನ್ನು ಹಂದಿ ಜ್ವರ ಅಂತಲೂ ಹೇಳ್ತಾರೆ. ಹಾಗಾದರೆ ಇದು ಹಂದಿಯಿಂದ ಸ್ಪ್ರೆಡ್ ಆಗುತ್ತಾ ಅಂತ ಕೇಳ್ಬೋದು. ಇಲ್ಲ, ಇದು ಹಂದಿಯಿಂದ ಸ್ಪ್ರೆಡ್ ಆಗಲ್ಲ, ಇದು H1N1 ಅಂತ ಹೇಳ್ತಾರೆ, ಆಯಿತಾ? ಸ್ವೈನ್ ಫ್ಲೂ ಅಂತಲೂ ಹೇಳ್ತಾರೆ, ಓಕೆನಾ? ಸೊ ಇದು ಉಸಿರಾಟದ ತೊಂದರೆ ಅನ್ನೋದು, ರೆಸ್ಪಿರೇಟರಿ ಡಿಸಾರ್ಡರ್ ಅನ್ನೋದು ಈ H1N1 ಇನ್ಫೆಕ್ಷನಲ್ಲಿ ಅತ್ಯಂತ ಹೆಚ್ಚು ಮಟ್ಟದಲ್ಲಿರುತ್ತೆ. ಸೊ ಇದು ವೈರಸ್ನಿಂದ ಹರಡುತ್ತೆ. H1N1 ಅನ್ನೋದು ಒಂದು ವೈರಸ್ನ ಹೆಸರು, ಓಕೆನಾ? ಸೊ ಇದೊಂದು ಸಾಂಕ್ರಾಮಿಕ ರೋಗ ಅಂತ ಹೇಳಿದೆ. ಸೊ ಇದು ಒಬ್ಬರಿಂದ ಒಬ್ರಿಗೆ ಹೇಗಪ್ಪ ಹರಡುತ್ತೆ ಅಂದರೆ, ಡ್ರಾಪ್ಲೆಟ್ ಇನ್ಫೆಕ್ಷನ್. ಒಬ್ಬರು ಕೆಮ್ಮುವಾಗ, ಹಾಗೆ ಸೀನುವಾಗ, ಹಾಗೆ ಮಾತಾಡುವಾಗ ಅವರ ಮೂಗಿನಿಂದ ಬರುವ ಒಂದು ಡ್ರಾಪ್ಲೆಟ್ಸ್ ಇರ್ಬೋದು, ಹಾಗೆಯೇ ಆ ವ್ಯಕ್ತಿಯ ಜೊತೆ ನಮ್ಮ ತುಂಬ ನಿಕಟವಾದ ಒಡನಾಟ, ಅವರ ಕೈ ಕುಲುಕುವುದು, ಅವರನ್ನು ನೋಡಿಕೊಳ್ಳುವುದು, ಹಾಗಂತ ಅವ್ರ ಜೊತೆ ನಾವು ಒಡನಾಟ ಮಾಡಬಾರ್ದು ಅಂತಲ್ಲ, ಅವರು ತುಂಬ ಸೀನುವಾಗ ಹಾಗೂ ಕೆಮ್ಮುವಾಗ ಅವರ ತುಂಬ ಒಂದು ಆ ವೈರಸ್ ಎಲ್ಲ ಹೊರಗಡೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಇದರಿಂದಾಗಿ ಅವರು ಮೂಕನ್ನು ಮುಚ್ಚಿಕೊಳ್ಳಬೇಕು. ಹಾಗೆಯೇ ನಾವು ಸಹ ಅವರೊಂದಿಗೆ ಇದ್ಮೇಲೆ ಒಂದು ಕೈಕಾಲನ್ನು ಶುದ್ಧವಾಗಿ ತೊಳೆದುಕೊಳ್ಳಬೇಕು. ಸೊ ಅವರ ಜೊತೆ ನಾವು ಇದ್ಬಿಟ್ಟು ಅದೇ ಕೈನಿಂದ ನಾವು ಮೂಗು ಮುಟ್ಕೊಳ್ಳೋದು, ಮುಖ ಮುಟ್ಕೊಳ್ಳೋದು, ಇದರಿಂದ ಆದರೆ ನಮಗೂ ಸಹ ಖಂಡಿತವಾಗಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದಾಗಿ ಹುಷಾರಾಗಿ ಇರಬೇಕು. ಸೊ ಇದನ್ನು ಸ್ವೈನ್ ಫ್ಲೂ ಅಥವಾ H1N1 ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಓಕೆನಾ? ಸೊ ಇದರಿಂದಾಗಿ ಸತ್ತಿದ್ದಾರೆ 72 ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಸೊ ಇದರಿಂದಾಗಿ ಹುಷಾರಾಗಿರಬೇಕು. ಇದು ಹೇಗಿರುತ್ತೆ ಸಿಂಪ್ಟಮ್ಸ್ ಅಂದರೆ, ವೈರಲ್ ಇನ್ಫೆಕ್ಷನಲ್ಲಿರೋ ಎಲ್ಲ ಜ್ವರ, ಕೆಮ್ಮು, ನೆಗಡಿ, ಕೈಕಾಲು ನೋವು ಎಲ್ಲ ಇರುತ್ತೆ. ಜೊತೆಗೆ ರೆಸ್ಪಿರೇಟ್ರಿ ಅಂದರೆ ಉಸಿರಾಟದ ತೊಂದರೆ ಹೆಚ್ಚಿರುತ್ತೆ, ಓಕೆನಾ? ಇದು ಎಫೆಕ್ಟ್ ಮಾಡೋದು ಉಸಿರಾಟದ ಹೆಚ್ಚಿರುತ್ತೆ. ಸೊ ಇವಾಗ ಮಳೆ ಪ್ರಮಾಣ ಕೊರತೆಯಿಂದಾಗಿ ಧೂಳಿನ ಪ್ರಮಾಣ ವಾತಾವರಣದಲ್ಲಿ ಹೆಚ್ಚಾಗಿರುವುದರಿಂದ ಕಾಯಿಲೆ ಹರಡುವುದು ಪ್ರಮುಖ ಕಾರಣವಾಗಿದೆ. ಸೊ ಈ ಚಳಿಗಾಲದಲ್ಲಿ ವೈರಸ್ಗಳೆಲ್ಲ ಹೆಚ್ಚಾಗಿ ಉತ್ಪತ್ತಿ ಆಗುತ್ತವೆ. ಟೆಂಪ್ರೇಚರ್ ಕಮ್ಮಿ ಆಗೋಷ್ಟು ಈ ವೈರಸ್ ಎಲ್ಲ ಸ್ಪ್ರೆಡ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಅದರಿಂದಾಗಿ ಇವಾಗ ಏನಾಗುತ್ತೆ, ಈ ನೆಗಡಿ ಬರುತ್ತೆ ಮಕ್ಕಳಿಗೆ, ಆಕ್ಸಿಜನ್ ಸೀನ್ತಾರೆ, ಕೆಮ್ತಾರೆ, ದೊಡ್ಡವರು ಸಹ ನೆಗಡಿ ಬರುತ್ತೆ, ಹೊರಗಡೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಎಲ್ಲಾದರೂ ಒಂದು ಇನ್ಫೆಕ್ಷನ್ ಆಗ್ಬೋದು. ಆದ್ದರಿಂದ ಮಾಸ್ಕ್ ಯೂಸ್ ಮಾಡಿ ಹೆಚ್ಚಾಗಿ, ಆಯಿತಾ? ಸ್ಕೂಲ್ಗಳಲ್ಲಿ ಸಹ ಮಗುಗೆ ಜ್ವರ ಇದ್ದರೆ ಕಳಿಸ್ಬೇಡಿ, ರೆಸ್ಟ್ ತೊಗೊಳ್ಳಿ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಖಂಡಿತವಾಗಿಯೂ. ನೀವು ಯಾವುದೇ GHಅಲ್ಲಿ ಹೋಗಿ ಕೇಳಿದ್ರು ಅಥವಾ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಿ ಕೇಳಿದ್ರು ಇದಕ್ಕೆ ಸೂಕ್ತವಾದ ಒಂದು ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆ, ಓಕೆನಾ? ಸೊ ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ಇ ಕಾಮರ್ಸ್ ಅಂದರೆ ಈ ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ಈ ಮಿಂತ್ರಾ ಮತ್ತು ಈ
ಈ ಬೇನ್ ಅಂತ ಈ ಇದೆಯಲ್ಲ ಆನ್ಲೈನ್ ಅಂಗಡಿಗಳು ಅಂತ ಹೇಳ್ತೀವಲ್ಲ, ಆನ್ಲೈನ್ ಆಗಿ ಮಾರಾಟ ಮಾಡುವ ಒಂದು ಪೋರ್ಟಲ್ಗಳು, ಇದಕ್ಕೆ ಇ ಕಾಮರ್ಸ್ ಎಕ್ಸ್ಕ್ಲೂಸಿವ್ ಆಫರ್ ಕ್ಯಾಶ್ ಬ್ಯಾಕ್ ಕಡಿತ ಅಂತ ಹೇಳ್ತಾರೆ. ಸೊ ಈ ಇದರ ವಾಹಿವಾಟಿಗೆ ಇದರವರೆಗೂ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಓಕೆನಾ. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅವರು ಫೆಬ್ರವರಿ 1, 2019 ಒಂದು ಇದಕ್ಕೋಸ್ಕರ ಒಂದು ರೂಲ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅಮೆಜಾನ್ ಫ್ಲಿಪ್ಕಾರ್ಟ್ನಂತಹ ಕಂಪನಿಗಳಿಗೆ ಲಗಾಮು. ಸೊ ಈ ಒಂದು ಏನಪ್ಪ ಎಫೆಕ್ಟ್ ಆಗಿದೆ ಅಂದರೆ ತಮ್ಮ ವ್ಯಾಪಾರದ ಮೇಲೆ ಇದರಿಂದ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ವ್ಯಾಪಾರಸ್ಥರು ಹಲವಾರು ಬಾರಿ ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ. ಸೊ ಇದರಿಂದಾಗಿ ಏನಾಗ್ತದೆ, ಮಾರ್ಕೆಟ್ ಈಸ್ ಗೆಟಿಂಗ್ ಡಿಸ್ಟಾರ್ಟೆಡ್. ಸೊ ಇವರು ಅನ್ಈಕ್ವಲ್ ಕಾಂಪಿಟೇಷನ್ ಆಗ್ತಾ ಇದೆ. ಸೊ ಈ ಅಂಗಡಿ ಇಟ್ಕೊಂಡಿರೋರ್ಗು ಹಾಗೂ ಇ ಕಾಮರ್ಸಲ್ಲಿ ಸೇಲ್ ಮಾಡ್ತಿರೋರ್ಗು ಒಂದು ಅನ್ಈಕ್ವಲ್ ಕಾಂಪಿಟೇಷನ್ ಥರ ಆಗ್ತಾ ಇದೆ. ಸೊ ಅದರಿಂದಾಗಿ ಇದನ್ನು ಒಂದು ರೂಲ್ಸ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಏನಪ್ಪ ರೂಲ್ಸು ಅಂತ ಹೇಳಿದ್ರೆ, ಯಾವುದೇ ಕಂಪನಿಯಲ್ಲಿ ಇ ಕಾಮರ್ಸ್ ಅಥವಾ ಅದರ ಸಮೂಹಕ್ಕೆ ಒಳಪಟ್ಟ ಕಂಪನಿ ಪಾಲನ್ನು ಹೊಂದಿದ್ದರೆ ಅಂತಹ ಕಂಪನಿಯ ಉತ್ಪನ್ನಗಳನ್ನು ಇ ಕಾಮರ್ಸ್ ಕಂಪನಿ ಮಾಡುವಂತಿಲ್ಲ. ಸೊ ಇವಾಗ ಅಮೆಝಾನ್ ಇದೆ, ಓಕೆನಾ, ಅದನ್ನು ಎ ಅಂತ ಇಟ್ಕೊಳ್ಳಿ. ಎ ಅಂತ ಒಂದು ಇ ಕಾಮರ್ಸ್ ಕಂಪನಿ ಇದೆ. ಸೊ ಇದು ಈ ಈ ಅಮೆಝಾನ್ ಅನ್ನೋದು ಒಂದು ಬಂದು ಎ ಅನ್ನೋದು ಒಂದು ಈ ಪೋರ್ಟಲ್ಲು ಝೆಡ್ ಅನ್ನೋ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೆ, ಅದರಲ್ಲಿ ಸ್ವಲ್ಪ ಅಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದೆ. ಈ ಝೆಡ್ ಅನ್ನೋದು ಏನು ತಯಾರು ಮಾಡ್ತಿದೆ, ಒಂದು ಬುಕ್ಸನ್ನು ತಯಾರು ಮಾಡ್ತಿದೆ ಅಂದ್ಕೊಳ್ಳಿ. ಈ ಬುಕ್ಸನ್ನು ಬಂದು ಈ ಎ ಪೋರ್ಟಲಲ್ಲಿ ಮಾರೋ ಹಾಗೆ ಇಲ್ಲ, ಓಕೆನಾ. ಇದೇನೆ ಈ ಇದು ಒಂದು ರೂಲು. ಸೊ ನೆಕ್ಸ್ಟು, ಕಂಪನಿಯೊಂದರ ಉತ್ಪನ್ನವು ತನ್ನಲ್ಲಿ ಮಾತ್ರ ಲಭ್ಯ ಎಂದು ಹೇಳಿಕೊಂಡು ಅಂಥ ಕಂಪನಿಯ ಜೊತೆ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ. ಎಕ್ಸ್ಕ್ಲೂಸಿವ್ ಆಫರ್ ಅಂತ ಬಿಡ್ತಾರಲ್ಲ, ಎಕ್ಸ್ಕ್ಲೂಸಿವ್ ಅಂತೆಲ್ಲ ಆಫರ್ ಬಿಡೋಂಗಿಲ್ಲ. ಅದೇ ರೀತಿ ಗ್ರಾಹಕರಿಗೆ ನೀಡುವ ಕ್ಯಾಶ್ ಬ್ಯಾಕ್ ಅಂತ ಆಫರ್ ಕೊಡ್ತಾರಲ್ಲ, ಅದರಲ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೊ ಇ ಕಾಮರ್ಸ್ ಕಂಪನಿಗಳಿಗೂ ತಮ್ಮಲ್ಲಿ ಮಾರುವ ಎಲ್ಲ ವ್ಯಾಪಾರಸ್ಥರಿಗೂ ಒಂದು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು, ಕಾಮನ್ ಪ್ಲಾಟ್ಫಾರ್ಮ್ ಕೊಡಬೇಕು. ಸೊ ಯಾವುದೇ ಒಬ್ಬ ವ್ಯಾಪಾರಿ ತನ್ನ ಉತ್ಪನ್ನದಲ್ಲಿ ಶೇಕಡ 25%ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಯಾವುದೇ ಒಂದು ಇ ಕಾಮರ್ಸ್ ಕಂಪನಿ ಮೂಲಕ ಮಾರುವಂತಿಲ್ಲ. ಹಾಗೆ ಸೆಪ್ಟೆಂಬರ್ 30 ಪ್ರತಿ ವರ್ಷ ಎಲ್ಲ ನಿಯಮಗಳಿಗೆ ತಾವು ಬದ್ಧರಾಗಿರುವುದಾಗಿ ಒಂದು ಚಾರ್ಟೆಡ್ ಅಕೌಂಟ್ ಅವರಿಂದ ಒಂದು ಸರ್ಟಿಫಿಕೇಟ್ನ ಒಂದು ರಿಸರ್ವ್ ಬ್ಯಾಂಕ್ಗೆ ಸಬ್ಮಿಟ್ ಮಾಡಬೇಕು, ಓಕೆನಾ. ಸೊ ಇದು ಬಂದು ಹೊಸ ರೂಲ್ಸು ಅಂತ